ಮಾಸ್ಟರ್ಸ್ ನಮಸ್ತೆ. ಎಲ್ಲ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವಿಶೇಷ ದಿನ, ಒಂದು ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಮೇ 26 ಇವತ್ತಿನ ದಿನ ನಮ್ಮ ಪೂಜ್ಯ ಗುರು ದಂಪತಿಗಳ ವಿವಾಹ ಮಹೋತ್ಸವ ದಿನ, 48th ವಿವಾಹ ಮಹೋತ್ಸವ ದಿನ. ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ವಿವಾಹ ಮಹೋತ್ಸವದ ಅಭಿನಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್, ನಮ್ಮೆಲ್ಲರ ಒಂದು ಅದೃಷ್ಟ ಏನಂದರೆ, ಇಂಥ ಒಂದು ದಿವ್ಯ ದಂಪತಿಗಳು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ನಮ್ಮೆಲ್ಲರ ಅದೃಷ್ಟ ಏನಂದರೆ, ಈ ಥರ ಒಂದು ದಿವ್ಯ ದಂಪತಿಗಳು ನಮ್ಮೆಲ್ಲರ ಗುರುಗಳಾಗಿ ಸಿಕ್ಕಿದ್ದಾರೆ. ಇವರು ಪ್ರಪ್ರಥಮವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಡೋದು ಏನಪ್ಪ ಅಂದರೆ, ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಾಣ ಸ್ಥಿತಿಯನ್ನು ಪಡೆಯಬೇಕು ಅಂತ. ನೋಡಿ ಮಾಸ್ಟರ್ಸ್, ಇಂಥ ಒಂದು ಅತ್ಯದ್ಭುತವಾದಂಥ ಕಿವಿ ಮಾತು ಅಂದರೆ, ಸಂಸಾರದಲ್ಲಿದ್ದುಕೊಂಡೇ ನಿರ್ವಾಣ ಸ್ಥಿತಿಯನ್ನು ಪಡೆಯಬೇಕು. ಮಾಸ್ಟರ್ಸ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಈಸ್ ಟೋಟಲಿ ಅಗೇನೆಸ್ಟ್ ಸನ್ಯಾಸತ್ವ, ಮನುಷ್ಯ ಆನಂದವಾಗಿ ಈ ಭೂಮಿಯ ಮೇಲೆ ಜೀವಿಸಬೇಕು ಅಂದರೆ ಇಲ್ಲಿರುವಂಥ ಎಲ್ಲ ವಿಷಯಗಳನ್ನು ಅನುಭವಿಸಬೇಕು. ಒಂದು ಮಗುವಾಗಿ, ಒಂದು ಯುವಕನಾಗಿ, ಒಂದು ಪ್ರೌಢನಾಗಿ, ಒಂದು ವೃದ್ಧನಾಗಿ, ಒನ್ ಶುಡ್ ಹ್ಯಾವ್ ಆಲ್ ಎಕ್ಸ್ಪೀರಿಯನ್ಸಸ್. ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸಸ್ ಎಸ್ ಎ ಸ್ಟೂಡೆಂಟ್, ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಎಸ್ ಎ ಚೈಲ್ಡ್, ಯು ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸಸ್ ಮ್ಯಾರಿಡ್ ಪರ್ಸನ್, ಯು ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸಸ್ ಎಸ್ ಮೆಡಿಟೇಟರ್. ಎಲ್ಲ ವಿಷಯಗಳಲ್ಲಿ. ಸೊ ಹಾಗಾಗಿ ಯಾರೂ ನಾನು ಸಂಸಾರವನ್ನು ಬಿಟ್ಟು ಹೋಗಿ ಸಾಧನೆ ಮಾಡಬೇಕು, ನಾನು ಸನ್ಯಾಸಿ ಆಗಬೇಕು, ನಾನು ಮದುವೆನೇ ಆಗಬಾರ್ದು, ಇಂಥ ವಿಚಾರಗಳು ಯಾರ ತಲೆಯಾಗಿ ಇದ್ದರೆ, ಇವತ್ತು ಈ ಒಂದು ವಿಶೇಷ ದಿನವನ್ನು ಪುರಸ್ಕರಿಸಿಕೊಂಡು ಅಂತಹ ವಿಷಯಗಳನ್ನು ತಲೆಯಿಂದ ತೆಗೆದುಹಾಕಿ ಆನಂದವಾಗಿ ಜೀವಿಸಲು ಯೋಚನೆಯನ್ನು ಆರಂಭಿಸಿ. ಸೊ ಮಾಸ್ಟರ್ಸ್, ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಿವಿ ಮಾತನ್ನು ನೆನಪಿಸುತ್ತಾ, ಏನಪ್ಪ ಅಂದರೆ, ಸಂಸಾರದಲ್ಲಿದ್ದುಕೊಂಡೇ ನಿರ್ವಾಣ ಸ್ಥಿತಿಯನ್ನು ಪಡೆಯಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಗುರು ದಂಪತಿಗಳಿಗೆ ಅಭಿನಂದನೆಗಳು. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.